ಮೀಸೆ ಜಟ್ಟಿ ಮಣ್ಣಾದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ಈಗ ಜಟ್ಟಿಗಳು ಒಂದೊಂದು ರೀತಿಯಾಗಿ ಆಡ್ತಾರಲ್ವ ಕೆಳಗೆ ಬಿದ್ದರೂ ಕೂಡ ಜಟ್ಟಿ ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರಲ್ಲ ಹಂಗೆ ಆಗೋಗಿದೆ ಈಗ ಕಥೆ ಯಾಕೆ ಅಂತಂದ್ರೆ ಜೈಲ್ ನಲ್ಲಿದ್ದಾರೆ ಜೈಲ್ನಲ್ಲೂ ಕೂಡ ದರ್ಶನ್ ಪೊಗರು ಎಳ್ದಿಲ್ವಂತೆ ವಕೀಲರ ಭೇಟಿಯ ವೇಳೆ ಅಸಭ್ಯವಾಗಿ ಸನ್ನೆ ಮಾಡಿದ್ದಾರೆ ಆಡ್ಲಿ ಅವರವರದು ಇದನ್ನು ತೋರಿಸುತ್ತೆ ಅದಷ್ಟೇ ಜೈಲು ಪಾಲಾದ್ರೂ ಕೂಡ ಪೋರಿಕೆಯ ಪೊಗರು ಎಳ್ದಿಲ್ಲ ಅಂತಿದ್ದಾರೆ ಮಾಧ್ಯಮಗಳನ್ನ ನೋಡಿ ಅಸಭ್ಯ ಸೊನ್ನೆ ಮಾಡಿದ್ದಾರೆ ಕಿಲ್ಲಿಂಗ್ ಸ್ಟಾರ್ ಅಸಹ್ಯಕರವಾಗಿ ಬೆರಳು ತೋರಿಸಿದ್ದಾರೆ ದರ್ಶನ್ ಇವ್ರಿಗೆ ಮತ್ತೆ ರೆಸ್ಪೆಕ್ಟ್ ಬೇರೆ ಕೊಡಬೇಕಂತೆ ಬಳ್ಳಾರಿ ಜೈಲಲ್ಲಿ ಇಳಿದಿಲ್ಲ ದರ್ಶನ್ ಪೊಗುರು ಅಂತಿದ್ದಾರೆ ಅಲ್ಲೂ ಪರಪ್ಪನಗರ ಆರೋಧದಲ್ಲಿ ವ್ಯವಸ್ಥೆಗಳಾಗಿರಬೇಕು ಅದಕ್ಕೆ ಈ ರೀತಿಯಾಗಿ ವರ್ತನೆ ಇರಬೇಕು ನಾನು ಎಲ್ಲೋ ಹೋದರೂ ಕೂಡ ಹಿಂಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಏನ್ ಮಾಡಿದ್ರು ಹಿಂಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳನ್ನ ನೋಡಿ ಅಸಭ್ಯ ಸೊನ್ನೆ ಮಾಡಿದ್ದಾರೆ ಈ ಕಿಲ್ಲಿಂಗ್ ಸ್ಟಾರ್ ಅಸಹ್ಯಕರವಾಗಿ ಬೆರಳು ತೋರಿಸಿದ್ದಾರೆ ದರ್ಶನ್ ತೋರಿಸ್ಕೊಂಡು ಹೋಗ್ಲಿ ಅವರವರ ಇದನ್ನ ತೋರಿಸುತ್ತೆ ಅದು ಅಷ್ಟೇ ನೋಡಿ ಬೆರಳು ತೋರಿಸ್ಕೊಂಡೇ ಬರ್ತಾ ಇರೋದು ಅಯ್ಯಯ್ಯೋ ಅಯ್ಯೋ ಅದನ್ನ ನಿಮಗೆ ತೋರ್ಸಕ್ ಆಗಲ್ಲ ಅಷ್ಟೇ ಇದೊಂದು ಅವ್ರಿಗೆ ಏನ್ ಅನ್ಕೊಂಡ್ಬಿಟ್ಟಿದ್ರಿ ಇನ್ನು ಹೀರೋ ಆಗಿದ್ದೀನಿ ನಾನು ಎಲ್ಲೋ ಹೀರೋಯಿಸಮ್ ಮಾಡ್ಕೊಂಡು ಬರ್ತಾ ಇದೀನಿ ನನ್ನ ಜೊತ್ಲು ಪೊಲೀಸರಿದ್ದಾರೆ ಅನ್ಕೊಂಡಿದಾರಾ ಮೋಸ್ಟ್ಲಿ ಥರ್ಡ್ ಡಿಗ್ರಿ ಎಲ್ಲ ಬೆಂಡೆತ್ತು ಕೆಲಸ ಆಗಿಲ್ಲ ಅನ್ಸುತ್ತೆ ಅದಾಗಿದ್ದಿದ್ರೆ ಪೊಲೀಸರು ತೋರಿಸಿರೋರು ಆ ಬೆರಳನ್ನ ಇವರೇನು ಉಳಿದವ್ರಿಗೆ ತೋರಿಸ್ತಾ ಇದರಲ್ಲ ಬೆರಳನ್ನ ಪೊಲೀಸರೇ ಅವರಿಗೆ ತೋರಿಸಿರೋದು ಈ ದುರಹಂಕಾರ ಯಾವತ್ತೂ ನಿಲ್ಲಲ್ಲ ಅಂತ ಕಾಣಿಸುತ್ತೆ ದುರಹಂಕಾರ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಅಸಭ್ಯ ಸೊನ್ನೆ ಮಾಡ್ಕೊಂಡು ಓಡಾಡುವಂಥ ಈ ದೌಲತ್ ಇಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಇದೇ ಇಂಥ ತಪ್ಪು ಮಾಡಿದಾಗಲೂ ಕೂಡ ಇಂಥ ಆರೋಪಗಳನ್ನು ಹೊತ್ಕೊಂಡಾಗ್ಲೂ ಕೂಡ ತಲೆ ತಗ್ಸುವಂಥ ಮನಸ್ಥಿತಿ ಇಲ್ಲದೆ ಇರುವಂತವರು ಇವರು ಮಾದರಿ ಇವರನ್ನ ಫಾಲೋ ಮಾಡಕ್ಕೆ ಇವರನ್ನ ದೇವರ ರೀತಿಯಲ್ಲಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿಟ್ಟು ಫೋಟೋ ಇಟ್ಟು ಪೂಜೆ ಮಾಡುವಂಥ ಅಭಿಮಾನಿಗಳು ಅಭಿಮಾನಿಗಳಂತೆ ನನ್ನ ಸಹೋದ್ಯೋಗಿ ಅಂಬರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅಮರೇಶ್ ನನ್ ಪದೇ ಪದೇ ನಿಮಗೆ ಕೇಳ್ತಾ ಇದ್ದೀನಿ ಅಮರೇಶ್ ನೀವು ಪದೇ ಪದೇ ನನಗೆ ಹೇಳ್ತೀರಾ ಬಳ್ಳಾರಿ ಜೈಲ್ ಅಂದ್ರೆ ಹಾಗೆ ಪರಪನಗರ ರೀತಿಯಲ್ಲಿ ಇಲ್ಲ ಅಂತ ಏನ್ರಿ ಬಿಲ್ಡಪ್ ಕೊಟ್ರಿ ನೀವು ಕೂಡ ಬಳ್ಳಾರಿ ಜೈಲ್ ಫುಲ್ ಅಂತೇಳಿ ಮೋಸ್ಟ್ಲಿ ಎಲ್ಲಾ ವ್ಯವಸ್ಥೆಗಳು ಇರಬೇಕು ಅಮರೇಶ್ ಅದಕ್ಕೆ ಈ ರೀತಿಯಾದಂಥ ದುರಹಂಕಾರ ದೌಲತ್ತು ಈ ರೀತಿಯಾಗಿ ಕೊಬ್ಬು ಇವೆಲ್ಲ ಕೂಡ ಕಾಣಿಸಿಕೊಳ್ತಾ ಇದೆ ಅದಕ್ಕೆ ಆ ರೀತಿಯಾಗಿ ತೋರಿಸುವಂತ ಪರಿಸ್ಥಿತಿ ಇನ್ನೂ ಏನು ಅನ್ಕೊಂಡಿದ್ದಾರೆ ನಾನು ಫಿಲ್ಮ್ ಅಲ್ಲಿ ಹೀರೋ ಆಗಿ ಬರ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ ಪೊಲೀಸರು ಬರ್ತಾ ಇದ್ದಾರೆ ಅಂದ್ಕೊಂಡಿದ್ದಾರೆ ಏನು ಕತೆ ಅರುಣ್ ಇಂಗು ತಿಂದಂತ ಮಂಗನ ರೀತಿಯಲ್ಲಿ ಸದ್ಯಕ್ಕೀಗ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಅವರಾಗಿದ್ದಾರೆ ಯಾಕಂದ್ರೆ ಪರಪನಗರ ಜೈಲಲ್ಲಿ ವಿಲಾಸಿ ಜೀವನವನ್ನ ಮಾಡ್ತಿದ್ರು ಆದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾದ್ಮೇಲೆ ಆ ರೀತಿಯ ಜೀವನವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದೇ ಕಾರಣಕ್ಕೋಸ್ಕರ ಅವರು ಹುಚ್ಚರಾಗಿದ್ದಾರೆ ಯಾಕಂದ್ರೆ ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ತಿದ್ಕೊಂಡ್ರೆ ಖಂಡಿತವಾಗಿಯೂ ಸಹಿತ ಅಂತ ವ್ಯಕ್ತಿಯನ್ನ ಸಮಾಜಕ್ಕೆ ಕ್ಷಮಿಸುತ್ತೆ ಆದ್ರೆ ದರ್ಶನ್ ಅವರು ಕೊಲೆ ಮಾಡಿದರೆ ಪಾಪ ಪ್ರಜ್ಞೆ ಕಾಡುತ್ತಲ್ಲ ಹೀಗಾಗಿ ಪಾಪ ಪ್ರಜ್ಞೆ ಕಾಡದೇ ಇರ್ತಕ್ಕಂಥ ವ್ಯಕ್ತಿಯನ್ನ ಪಾತಕ್ಕೆ ಅಂದ್ರೂ ಸಹಿತ ತಪ್ಪಾಗೋದಿಲ್ಲ ಯಾಕಂದ್ರೆ ಪರಪ್ಪನ ಅಗ್ರರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಮಾಧ್ಯಮಗಳ ಪಾತ್ರ ಪ್ರಮುಖವಾಗಿತ್ತು ಇದೇ ಕಾರಣಕ್ಕೋಸ್ಕರ ಇವತ್ತು ಆ ರೀತಿಯ ಸೇಡನ್ನು ತೀರಿಸಿಕೊಳ್ಳುವಂತ ಕೀಚಕ ಬುದ್ಧಿಯನ್ನ ದರ್ಶನ್ ಅವರು ತೋರಿಸಿದ್ದಾರೆ ಕೇವಲ ಮಾಧ್ಯಮಗಳು ಮಾತ್ರ ಇರಲಿಲ್ಲ ಅದ್ರ ಜೊತೆಗೆ ಅವರ ಸಾಕಷ್ಟು ಅಭಿಮಾನಿಗಳು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲ ಮುಂಭಾಗದಲ್ಲಿ ನಡೆದಿದ್ರು ದರ್ಶನ್ ಅವರು ವಕೀಲರ ಭೇಟಿಗೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಚಿತ್ರೀಕರಣವನ್ನು ಕೂಡ ಮಾಡ್ಲಾಗ್ತತ್ತ ಆದ್ರೆ ಆ ಸಂದರ್ಭದಲ್ಲಿ ಬಂದಂತ ದರ್ಶನ್ ಸಿಕ್ಕಾಪಟ್ಟೆ ಏನೋ ಒಂಥರ ದಿಮಾಕ್ ದೌಲತ್ನಲ್ಲಿ ಹೊರಗಡೆ ಬಂದ್ರು ಆದ್ರೆ ಬರುವಂತ ಸಂದರ್ಭದಲ್ಲಿ ಅಶ್ಲೀಲವಾಗಿ ಕೈಸನ್ನ ಮಾಡೋದ್ರ ಮೂಲಕ ತಮ್ಮ ಸಣ್ಣತನವನ್ನ ಪ್ರದರ್ಶನ ಮಾಡಿದ್ರೆ ತಮ್ಮ ಕೀಳು ಅಲ್ಲಿ ಯೋಚನೆ ಮಾಡ್ತೇನೆ ಆ ವ್ಯಕ್ತಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ನಾನು ರಿವರ್ಸ್ ಸೈಡ್ ಅಲ್ಲಿ ಯೋಚನೆ ಮಾಡ್ತೀನಿ ಎದುರುಗಡೆ ಇರುವಂತವರಿಗೆ ಅವರು ಹೇಳಿದ್ದಾರೆ ಅಂತ ಅನ್ಕೊಳ್ಬಾರ್ದು ಅವ್ರು ಹೇಗೆ ಅನ್ಕೊಂಡಿರ್ಬೋದು ಮೋಸ್ಟ್ಲಿ ನನ್ನ ಪರಿಸ್ಥಿತಿ ಜೈಲಲ್ಲಿ ಹಿಂಗೆ ಹಿಂಗ್ ಅಂತ ಹೇಳಿ ತೋರ್ಸಕ್ಕೋಸ್ಕರ ಆ ಥರ ಕೈ ಸನ್ನೆ ಮಾಡಿದಾರ ಅಂತ ನನಕೋ ರಿವರ್ಸ್ ಸೈಡ್ ಅನಿಸ್ತಾ ಇದೆ ಏನರಪ್ಪ ನನ್ನ ಪರಿಸ್ಥಿತಿ ಹಿಂಗೆ ಮಾಡಿಟ್ಬಿಟ್ಟಿದಿರ ಅಂತ ಹೇಳ್ಬಿಟ್ಟು ಆ ಬೆರಳು ಸೊನ್ನೆ ಮಾಡೋ ಮೂಲಕವಾಗಿ ತಮ್ಮ ಪರಿಸ್ಥಿತಿಯನ್ನ ತಾವು ಅಸಹಾಯಕರಾಗಿ ತೋರಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಕಾಣಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಅದೇ ಮಾತನ್ನು ಹೇಳಿದೆ ಮೊದಲ ಸಹಿತ ಅಂದ್ರೆ ದರ್ಶನ್ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರೋದಕ್ಕೆ ಮಾಧ್ಯಮಗಳ ಪಾತ್ರನೇ ಪ್ರಮುಖ ಕಾರಣವಾಗಿತ್ತು ಅದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಈಗ ಹುಚ್ಚಿನ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಂದ್ರೆ ಕೈಸನ್ನೆ ಮಾಡೋದ್ರ ಮೂಲಕ ಕೆಲವೊಂದು ಕಡೆಗೆ ತಮ್ಮ ತಮ್ಮತನ ಏನು ಅನ್ನುವಂತ ರೀತಿಯಲ್ಲಿ ತಮ್ಮ ನೀಚತನವನ್ನು ಕೂಡ ಇಲ್ಲಿ ಪ್ರದರ್ಶನ ಮಾಡಿದ್ರು ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಪದಗಳ ಬಳಕೆ ಮಾಡೋದಕ್ಕೆ ಎಷ್ಟು ಸೂಕ್ತನೂ ನನಗೆ ಗೊತ್ತಿಲ್ಲ ಆದ್ರೂ ಸಹಿತ ದರ್ಶನ್ ಅವರ ನಡವಳಿಕೆ ಆ ರೀತಿ ಇತ್ತು ಯಾರು ಕೂಡ ಕ್ಷಮಿಸಲಾಗದೇ ಇರುವಂತಹ ರೀತಿ ಇತ್ತು ಅದ್ರ ಜೊತೆಗೆ ಜೈಲಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಒಂದ್ ರೀತಿಯಿಂದ ಅಂದ್ರೆ ದರ್ಶನ್ ಅವರಿಗೆ ಈ ರೀತಿಯ ಕಠಿಣವಾಗಿರ್ತಕ್ಕಂಥ ಮನುಷ್ಯನ ಸೊಕ್ಕು ಕಡಿಮೆ ಆಗಿಲ್ಲ ಚರ್ಬಿ ಕೂಡ ಕರ್ಗಿಲ್ಲ ಅಂದ್ರೆ ಇನ್ನು ಯಾವ ರೀತಿ ಅನ್ನುವಂತ ರೀತಿಯಲ್ಲಿ ಆ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಹಿತ ಒಂದ್ ರೀತಿ ಆತಂಕವನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ದರ್ಶನ್ ಅವರಿಗೆ ಇನ್ನೂ ಸಹಿತ ಪಾಪ ಪ್ರಜ್ಞೆ ಕಾಡಿಲ್ಲ ಅನ್ನುವಂಥದ್ದು ಇವತ್ತಿನ ಅವರ ನಡವಳಿಕೆಯನ್ನು ನೋಡಿದ್ರೆ ನಮಗೆ ಸ್ಪಷ್ಟವಾಗುತ್ತೆ ಅರುಣ್ ಓಕೆ ಮಾಹಿತಿಗೆ ಧನ್ಯವಾದಗಳು ಸೊ ಅದನ್ನೇ ಹೇಳ್ತಾ ಇದ್ದು ಪರಪ್ಪನ ಅಗ್ರಹಾರದಲ್ಲಿದ್ದಂಥ ಮನಸ್ಥಿತಿನೇ ಇನ್ನೂ ಬಳ್ಳಾರಿಯಲ್ಲೂ ಕೂಡ ಇದೆ ಅದೇ ಆಟಿಟ್ಯೂಡು ಅದೇ ರೀತಿಯಾದಂಥ ದುರಹಂಕಾರ ಅದೇ ರೀತಿಯಾದಂಥ ದವಲತ್ತು ಅಸಭ್ಯವಾಗಿ ಸೊನ್ನೆಯನ್ನ ಮಾಡ್ಕೊಂಡು ಓಡಾಡೋದು ತಮ್ಮ ಪರಿಸ್ಥಿತಿಯನ್ನ ತಾವು ತೋರಿಸ್ಕೊಳ್ತಾ ಇದ್ದಾರೆ ನನ್ನ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತೇಳಿ ಅವರ ಬೆರಳು ಸೊನ್ನೆ ಮೂಲಕವಾಗಿ ಅವರೇ ತೋರಿಸ್ಕೊಳ್ತಾ ಇದ್ದಾರೆ ಯಾರಿಗೂ ಏನೂ ಆಗಲ್ಲ ನೀವು ಬೆರಳು ಸೊನ್ನೆ ಆದರೂ ಮಾಡ್ಕೊಳ್ಳಿ ಬಾಯಿ ಸೊನ್ನೆ ಆದರೂ ಮಾಡ್ಕೊಳ್ಳಿ ಕಣ್ಣು ಸೊನ್ನೆ ಆದರೂ ಮಾಡ್ಕೊಳ್ಳಿ ಇರಬೇಕಾಗಿರೋದು ಎಲ್ಲಿ ಜೈಲಲ್ಲೇ ಅದೇ ಆರು ಹನ್ನೆರಡು ಅಡಿ ಒಳಗಡೆಗೇನೆ ಏನ್ ಫೆಸಿಲಿಟಿ ತಗೊಂಡ್ರು ಜೈಲಲ್ಲಿ ಇರುವಂತದ್ದೇ ಅಂತ ಕರಿಬೇಕು ನಿಮ್ಮನ್ನ ವಿಚಾರಣಾ ದಿನ ಕೈ ದಿನೇ ಅಂತಾನೆ ಕರಿಬೇಕಾಗಿರೋದು ನಿಮ್ಮನ್ನ ನೀವು ಆಚೆ ಬಂದ ಮೇಲೂ ಅಷ್ಟೇ ಜೈಲಿಗೆ ಹೋಗಿ ಬಂದವರು ಅಂತ ಕರ್ಸ್ಕೊಳ್ತೀರಾ ಅಷ್ಟೇ ನೀವು ಸೊನ್ನೆ ಆದರೂ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಯಾರಿಗೇನ್ ಫರಕ್ ಬೀಳಬೇಕಾಗಿದೆ ನಿಮ್ಮಿಂದ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಇದೆ ಹುಟ್ಟು ಹುಟ್ಟುಗುಣ ಅಲ್ಲ ಹುಟ್ಟು ಗುಣ ತಂದೆ ತಾಯಿಗಳು ಚೆನ್ನಾಗೇ ಕೊಟ್ಟಿರ್ತಾರೆ ನಾನು ಆಕ್ಚುಲಿ ಆ ಗಾದೆ ವಿಚಾರದಲ್ಲಿ ಬಹಳ ಪ್ರಶ್ನೆ ಬರುತ್ತೆ ನನಗೆ ಹುಟ್ಟು ಗುಣ ಅಂತಂದಾಗ ತಂದೆ ತಾಯಿಗಳು ಒಳ್ಳೆ ಗುಣಗಳನ್ನೇ ಕೊಡ್ತಾರೆ ಬೆಳೆದ ನಂತರ ಸಹವಾಸ ಗುಣದಿಂದ ಆಗಿರುವಂತ ಕೆಲಸ ಇದು ಸಹವಾಸ ಗುಣದಿಂದ ಸಾಯೋವರೆಗೂ ಕೂಡ ಹೀಗೆ ಇರುತ್ತೆ ತುಂಬಾ ಜನ ಬದಲಾವಣೆ ಆಗ್ತಾರೆ ಬಟ್ ಈ ಬದಲಾವಣೆ ಆಗದೆ ಇರುವಂತ ಮನಸ್ಥಿತಿ ಅವ್ರು ಇರ್ತಾರಲ್ಲ ಹಾಗೆ ನೋಡಿದ್ರೆ ಕಷ್ಟ ಪಟ್ಕೊಂಡು ಬೆಳೆದಿರುವಂತ ಈ ವ್ಯಕ್ತಿಗೆ ಇವೆಲ್ಲ ಇರಬಾರ್ದಾಗಿತ್ತು ಕಷ್ಟ ನೋಡ್ಕೊಂಡು ಬೆಳೆದಿರುವಂತ ವ್ಯಕ್ತಿ ಯಾವತ್ತೂ ಕೂಡ ಈ ರೀತಿಯಾಗಿ ತೋರಿಸ್ಕೊಳ್ದಿಲ್ಲ ದೌಲತ್ತನ್ನ ಈ ರೀತಿ ಪೊಗರನ್ನು ತೋರಿಸ್ಕೊಂಡು ನಾನೇನೋ ಸೊನ್ನೆ ಮಾಡಿಬಿಡ್ತೀನಿ ಏನೋ ಆಗಿಬಿಡುತ್ತೆ ಏನಾಗುತ್ತೆ ನಿಮ್ಮಿಂದ ನಿಮ್ಮ ನಿಮ್ಮನ್ನ ನೋಡೋ ರೀತಿನೇ ಈಗ ತುಂಬಾ ಜನ ಹೇಳ್ತಾ ಇದ್ರು ಪಾಪ ಅಲ್ವೇನ್ರಿ ಅನ್ನೋ ಅಂತ ಬಹಳಷ್ಟು ಜನ ಇದ್ರು ಈಗಲೂ ಕೂಡ ಜೈಲಲ್ಲಿ ಇರೋದು ಏನೋ ಆ ಟೈಮಲ್ಲಿ ಮಾಡಿಬಿಟ್ಟಿದ್ದಾರೆ ಬಿಡಿ ಅನ್ನೋ ಮತ್ತಿಕ್ ಮಾತಾಡೋರು ಇದ್ರು ಈ ಸೊನ್ನೆಗಳ ಮೂಲಕವಾಗಿ ಅವರ ಮನಸ್ಥಿತಿ ಹೆಂಗಾಗ್ತಾ ಇದೆ ಅಂದಮೇಲೆ ಹೋ ಈ ವ್ಯಕ್ತಿ ಹೀಗೇನೇ ಅಂತ ಅನ್ಸ್ಬಿಡುತ್ತೆ ಹಂಗಿಲ್ಲ ಅಲ್ಲಿಗೆ ಬಂದ್ಬಿಡುತ್ತೆ ಈ ಪರಿಸ್ಥಿತಿ